ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸ್ತಾರೆ ಈಗ ಯಾರು ಹೇಳಿ ಅಂತಾರಲ್ಲ ಗಾಂಧಿಗೇನು ಹೇಳ್ತಾರೆ ಬಾಲ್ ಪಾಲ್ ತೀರುಗಾಮಿಗಳು ಅಂತ ಕರ್ಸ್ಕೊಂಡಿದ್ರು ಬೆಂಬಲವನ್ನು ಗಳಿಸ್ಕೊಳ್ಳೋದಕ್ಕೆ ರಾಜಕೀಯ ಜಾಣ್ಮೆ ನಾವು ಈ ಚಳುವಳಿಯನ್ನು ಸಾರ್ವತ್ರಿಕಗೊಳಿಸ್ಬೋದು ಅನ್ನುವಂಥ ಒಂದು ಸಂದೇಶವನ್ನು ಗಾಂಧಿ ಕೊಟ್ಟರು ನೀವು ಯೋಚನೆ ಮಾಡಿ ಬೂಟ್ ನಕ್ಕಿದ್ರೆ ಗ್ರಹ ಬಂಧನದಲ್ಲಿ ಇಡ್ತಿದ್ರ ಸಾವರ್ಕರ್ ಮತ್ತು ಅವ್ರ ಹಿರಿಯ ಸಹೋದರ ಗಣೇಶ್ ಸಾವರ್ಕರ್ ಅವ್ರ ಜೈಲಲ್ಲಿದ್ದಾಗ ನಾರಾಯಣ್ ಸಾವರ್ಕರ್ ಅವ್ರ ತಮ್ಮ ಅವರಿಬ್ಬರನ್ನು ಸಲ್ಯುಲರ್ ಜೈಲಿನಿಂದ ಬಿಡುಗಡೆ ಮಾಡಿಸ್ಬೇಕು ಅಂಥೇಳಿ ಗಾಂಧೀಜಿಗೆ ಪತ್ರ ಬರೀತಾರೆ ಜನವರಿ ಹದಿನೆಂಟು ಮಹಾತ್ಮ ಗಾಂಧಿಗೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಒಂದು ಪತ್ರ ಬರೀತಾರೆ ಆ ಪತ್ರವನ್ನು ಆ ಪತ್ರಕ್ಕೆ ಉತ್ತರವನ್ನು ಸಾವಿರದ ಒಂಬೈನೂರ ಇಪ್ಪತ್ತು ಜನವರಿ ಇಪ್ಪತ್ತೈದನೇ ತಾರೀಕು ಐದು ದಿನದ ನಂತರ ನಾರಾಯಣ್ ಸಾವರ್ಕರ್ ಅವರಿಗೆ ಮಹಾತ್ಮ ಗಾಂಧಿ ಪತ್ರ ಬರೀತಾರೆ ಆ ಪತ್ರವನ್ನು ಗಾಂಧಿ ಸಂಗ್ರಹಿತ ಕೃತಿಗಳಲ್ಲಿ ಆ ಪತ್ರ ಪ್ರಕಟ ಆಗಿದೆ ಸಂಪುಟ ಹತ್ತೊಂಬತ್ತು ಯಾರು ಬೇಕಾದ್ರೂ ಪರೀಕ್ಷೆ ಮಾಡಿ ಗಾಂಧಿ ಸಂಪೂರ್ಣ ವಾಜ್ಮೇಯ ಅಥವಾ ಸಂ ಸಮಗ್ರ ಕೃತಿ ಎನ್ನುವಂಥ ಅವರ ಪುಸ್ತಕದಲ್ಲಿ ಸಂಪುಟ ಹತ್ತೊಂಬತ್ತರಲ್ಲಿ ಆ ಪತ್ರವನ್ನು ಯಾವ ಪತ್ರವನ್ನು ಗಾಂಧಿ ಬರೆದಿದ್ರೋ ಆ ಪತ್ರ ಮತ್ತು ಡಾಕ್ಟರ್ ನಾ ಡಾಕ್ಟರ್ ನಾರಾಯಣ್ ಸಾವರ್ಕರ್ ಬರೆದಿರುವಂಥ ಪತ್ರ ಎರಡೂ ಪತ್ರ ಅಲ್ಲಿ ಪ್ರಕಟ ಆಗಿದೆ ಆಗ ಗಾಂಧಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅವರು ರಾಜಕೀಯ ಕೈದಿ ಸಾವರ್ಕರ್ ಅವರಿಗೆ ಬಿಡುಗಡೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಅವರು ಮಾಡ್ತಾರೆ ಅವರು ಹಾಗೆ ಆಗ್ರಹ ಮಾಡಬೇಕಾದ್ರೆ ರಾಜಕೀಯ ಜಾಣ್ಮೆಯೂ ಕೂಡ ಇತ್ತು ಅಂಥೇಳಿ ಅವರ ಗಾಂಧಿ ಬಗ್ಗೆ ಪುಸ್ತಕ ಬರೆದಿರ್ತಕ್ಕಂಥ ವಿಶ್ಲೇಷಣೆಕಾರರು ಹೇಳ್ತಾರೆ ಹೇಗೆ ಅಂದರೆ ಇಡೀ ಮಹಾರಾಷ್ಟ್ರದಲ್ಲಿ ಸಾವರ್ಕರ್ ಬಗ್ಗೆ ಇದ್ದಂಥ ಒಲವು ಸಾವರ್ಕರ್ನ ಬಿಡುಗಡೆ ಮಾಡಬೇಕು ಅಂತ ಗಾಂಧಿ ಸಮರ್ಥಿಸಿ ಪತ್ರ ಬರೆಯೋದ್ರ ಮೂಲಕ ಮರಾಠಿ ಜನರನ್ನ ಯಾಕೆಂದರೆ ಬಾಲ್ ಪಾಲ್ ತೀರುಗಾಮಿಗಳು ಅಂತ ಕರೆಸ್ಕೊಂಡಿದ್ರು ಇವರ ಗಾಂಧೀಜಿಯವರ ರಾಜಕೀಯ ಗುರುಗಳಾಗಿದ್ದಂಥ ಗೋಪಾಲಕೃಷ್ಣ ಗೋಖಲೆ ಅವರು ಮಂದಗಾಮಿಗಳ ನೇತೃತ್ವ ವಹಿಸಿದ್ರು ಬಾಲಗಂಗಾಧರ ತಿಲಕರ ಅನುಯಾಯಿಯಾಗಿ ಸಾವರ್ಕರ್ ಇದ್ದರು ಹಾಗಾಗಿ ಆ ವರ್ಗ ಸ್ವಲ್ಪ ಅನುಮಾನದಲ್ಲಿ ನೋಡ್ತಾ ಇತ್ತು ಅನುಮಾನದಲ್ಲಿ ನೋಡ್ತಾ ಇದ್ದಂಥ ವರ್ಗದ ಬೆಂಬಲವನ್ನು ಗಳಿಸ್ಕೊಳ್ಳೋದಕ್ಕೆ ರಾಜಕೀಯ ಜಾಣ್ಮೆ ಮತ್ತು ಸಹಜವಾಗಿ ವೀರ ಸಾವರ್ಕರ್ ಬಗ್ಗೆ ತಿಳಿದಿದ್ದಂಥ ಗಾಂಧಿಯವರು ಅವರು ಬಿಡುಗಡೆಯ ಪತ್ರವನ್ನು ಬರೀತಾರೆ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸ್ತಾರೆ ಈಗ ಯಾರು ಹೇಳಿ ಅಂತಾರಲ್ಲ ಗಾಂಧಿಗೇನು ಹೇಳ್ತಾರೆ ಸಾವರ್ಕರ್ನ ಹೇಳಿ ಅಂತ ಹೇಳೋರು ಅಂದರೆ ಆ ರೀತಿ ಪತ್ರವನ್ನು ಬರೆದು ಅವರೇ ಒತ್ತಾಯಿಸ್ತಾರೆ ಇದು ಬೇಕಿದ್ದರೆ ನೀವು ಮಹಾತ್ಮ ಗಾಂಧಿಯವರ ಸಂಪೂರ್ಣ ಕೃತಿಗಳು ಸಂಪುಟ ಇಪ್ಪತ್ತು ಪುಟ ನೂರ ಮುನ್ನೂರ ಅರವತ್ತೆಂಟು ಮಹಾತ್ಮ ಗಾಂಧಿಯವರ ಸಂಪೂರ್ಣ ಕೃತಿಗಳು ಸಂಪುಟ ಇಪ್ಪತ್ತು ಪುಟ ಮುನ್ನೂರ ಅರವತ್ತೆಂಟು ಇದರೊಳಗಡೆ ಯಥಾವತ್ತಾಗಿ ಗಾಂಧಿಯವರ ಏನು ಲೆಟ್ರು ಪತ್ರ ಪ್ರಿಂಟಾಗಿ ಇದೆ ಅದರೊಳಗೆ ಅವರು ಒತ್ತಾಯಪೂರ್ವಕವಾಗಿ ಬಿಡುಗಡೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಮತ್ತು ಮುಂದುವರೆದು ಹೇಳ್ತಾರೆ ಅಲ್ಲಿ ನೀವು ಎಲ್ಲಿಯವರೆಗೂ ನೀವು ಸಾವರ್ಕರ್ ಅವ್ರನ್ನ ಬಿಡುಗಡೆ ಮಾಡಲ್ಲ ಅಲ್ಲಿಯವರೆಗೂ ಈ ಸರ್ಕಾರಕ್ಕೆ ನಾನು ಅಸಹಕಾರವನ್ನು ಪ್ರಕಟಿಸ್ತೀನಿ ಅಂತ ಹೇಳ್ತಾರೆ ನಾನು ಗಾಂಧೀಜಿಯವ್ರನ್ನ ಹಲವು ವಿಷಯಗಳಲ್ಲಿ ಒಪ್ತೇನೆ ಅದರೊಳಗೆ ಏನು ಅಂತ ಹೇಳಿದ್ರೆ ಈ ಸ್ವತಂತ್ರ ಚಳುವಳಿಯನ್ನು ಸಾರ್ವತ್ರಿಕಗೊಳಿಸೋದ್ರೊಳಗೆ ಗಾಂಧೀಜಿಯವರ ಪಾತ್ರ ಭಾಳ ದೊಡ್ಡದಿದೆ ಸಾಮಾನ್ಯ ಸಂಗತಿಯಗಳ ಮೂಲಕ ಅವರು ಜನಮಾನಸಕ್ಕೆ ಇದನ್ನು ಮುಟ್ಟಿಸಿದರು ಖಾದಿ ತೊಟ್ಟರು ಸಾಕು ಸ್ವತಂತ್ರ ಚ ಹೋರಾಟಗಾರ ಅಂತ ಅನ್ನೋ ಭಾವನೆಯಿಂದ ಖಾದಿ ತೊಡೋದು ಭಾಳ ಸ್ವತಂತ್ರ ಹೋರಾಟದ ಒಂದು ಸಂಕೇತವಾಗಿ ಪರಿವರ್ತನೆ ಮಾಡಿದ್ರು ಚರಕ ತಿರುಗಿಸಿದ್ರೆ ಸಾಕು ನೀವು ಸ್ವತಂತ್ರ ಚಳುವಳಿಯ ಭಾಗವಾಗ್ತೀರಿ ಅನ್ನೋದ್ರ ಮೂಲಕ ಜನಸಾಮಾನ್ಯರಿಗೆ ಇಷ್ಟೇ ಅಲ್ವಾ ನಾವು ಇದನ್ನು ಜೋಡಿಸ್ಕೋಬೋದು ಅನ್ನೋ ರೀತಿಯಲ್ಲಿ ಮಾಡಿದ್ರು ಉಪ್ಪಿನ ಸಂಗತಿಯನ್ನು ಇಟ್ಕೊಂಡು ಉಪ್ಪು ಯಾರಿಗೆ ಬೇಡ ಜನಮಾನಸಕ್ಕೆ ಅದನ್ನು ಮುಟ್ಸುವಂಥ ಕೆಲಸ ಮಾಡಿದ್ರು ಉಪವಾಸದ ಮೂಲಕ ನಾವು ಈ ಚಳುವಳಿಯನ್ನು ಸಾರ್ವತ್ರಿಕಗೊಳಿಸ್ಬೋದು ಅನ್ನುವಂಥ ಒಂದು ಸಂದೇಶವನ್ನು ಗಾಂಧಿ ಕೊಟ್ಟರು ಆದರೆ ಬ್ರಿಟಿಷರು ಇದ್ರಿಗೆ ಹೆದರಿದ್ರ ಅಂದರೆ ಹೆದರಿದ್ರು ಅಂತ ಭಾವಿಸ್ಬೇಡಿ ಹೆದರಿ ಕೊಟ್ಟರು ಅಂತ ಭಾವಿಸಬೇಡಿ ಅವರಿಗೆ ಭಯ ಇರಲೇ ಇಲ್ಲ ಕಾಂಗ್ರೆಸ್ ಬಗ್ಗೆ ಏನೂ ಭಯ ಇರಲಿಲ್ಲ ಗಾಂಧೀಜಿಯವರ ಬಗ್ಗೆನೂ ಭಯ ಇರಲಿಲ್ಲ ಅವ್ರಿಗೆ ಭಯ ಇದ್ದಿದ್ದು ಸಾವರ್ಕರ್ ಬಗ್ಗೆ ಹಾಗೆ ಪತ್ರ ಬರೆದ ನಂತರವೂ ಕೂಡ ಒಂದು ವರ್ಷದ ಮೇಲೆ ಗಾಂಧಿಯವರು ಒತ್ತಾಯಿಸಿದ ಒಂದು ವರ್ಷದ ಮೇಲೆ ಬಿಡುಗಡೆ ಆಯಿತು ಬಿಡುಗಡೆ ಆಗಿದ್ದು ಕಂಡೀಷನ್ ಮೇಲೆ ಅದಾದ ಮೇಲೆ ಅವ್ರನ್ನ ರತ್ನಗಿರಿಯ ಅವರ ಮನೆಯಲ್ಲಿ ಗ್ರಹ ಇಟ್ಟರು ಬೂಟ್ ನೆಕ್ಕಿದ್ರೆ ಗ್ರಹ ಬಂಧನದಲ್ಲಿ ಇಡ್ತಿದ್ರ ನೀವು ಯೋಚನೆ ಮಾಡಿ ಬೂಟ್ ನೆಕ್ಕಿದ್ರೆ ಗ್ರಹ ಬಂಧನದಲ್ಲಿ ಇಡ್ತಿದ್ರಾ ಗೃಹ ಟ್ರೂ ರಾಜಕೀಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬಾರ್ದು ಅನ್ನುವಂಥ ಒಂದು ಕಂಡೀಷನನ್ನು ಅವರಿಗೆ ಹಾಕಿದರು ಇದು ಒಂದು ಭಾಗ